ಹಲೋ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಬೃದ್ದೀಸ್ ಮೀಡಿಯಾ ಕನ್ನಡ ಚಾನಲ್ ಆ್ಯಂಡ್ ನಾನು ನಿಮ್ಗೆ ಹೇಳ್ತೀನಿ ಕವಿತಾ ಇವತ್ತಿನ ವಿಡಿಯೋ ಬಂದು ಇಂಪ್ಲಾಂಟೇಷನ್ ಎಂಬ ಸಮಯದಲ್ಲಿ ಈ ಐದು ಮಿಸ್ಟೇಕ್ಸ್ಗಳನ್ನು ಮಾಡಬಾರ್ದು ಅಂತ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿರೋಂಥ ಸಮಯದಲ್ಲಿ ಈ ಐದು ತಪ್ಪುಗಳನ್ನು ಮಾಡಬಾರ್ದು ಅಂತ ಯಾವುದು ಐದು ತಪ್ಪುಗಳು ತಿಳಿದುಕೋಬೇಕಾದ್ರೆ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಮರಿದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಿಸ್ಟೇಕ್ ನಂಬರ್ ಒನ್ ಬಂದು ಏನು ಅಂತಂದರೆ ಅನವಶ್ಯಕವಾಗಿ ಟ್ರಾವ್ಲಿಂಗ್ ಅನ್ನೋದನ್ನು ಮಾಡುವಂಥದ್ದು ಹೌದು ಇನ್ ಕೇಸ್ ನೀವು ದಿನಾ ಕೆಲಸಕ್ಕೆ ಹೋಗುವಂಥವರಾಗಿದ್ದರೆ ಇಲ್ಲ ಯಾವುದಾದ್ರು ಒಂದು ಎಮರ್ಜೆನ್ಸಿ ಅನ್ನೋದು ಬಂದು ನೀವು ಟ್ರಾವ್ಲಿಂಗ್ ಅನ್ನೋದನ್ನು ಮಾಡಬೇಕಾದಂಥ ಒಂದು ಸ್ಥಿತಿ ಅನ್ನೋದು ಬಂದಾಗ ಟ್ರಾವ್ಲಿಂಗ್ ಅನ್ನೋದನ್ನು ನೀವು ಮಾಡ್ಬೋದು ಆದರೆ ದೂರ ಪ್ರಯಾಣನ ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಅನವಶ್ಯಕವಾಗಿ ಟ್ರಾವ್ಲಿಂಗ್ ಅನ್ನೋದನ್ನು ಮಾಡೋಕ್ಕೆ ಹೋಗಬೇಡಿ ಹಾಗೆ ಪದೇ ಪದೇ ಕೂಡ ಅಷ್ಟೇ ಮೆಟ್ಟಲನ್ನು ಹತ್ತೋದು ಇಳಿಯೋದು ಇದನ್ನು ಕೂಡ ಅಷ್ಟೇ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಈಗ ಉದಾಹರಣೆಗೆ ಬಂದು ನೀವು ದಿನಕ್ಕೆ ಐದರಿಂದ ಏಳು ಬಾರಿ ಮೆಟ್ಟಲನ್ನು ಹತ್ತೋದು ಇಳಿಯೋದು ಮಾಡ್ತಾಯಿದ್ರೆ ದಿನಕ್ಕೆ ಒಂದರಿಂದ ಎರಡು ಬಾರಿ ಈ ರೀತಿ ಆದಷ್ಟು ಮಿನಿಮೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅದರಲ್ಲೂ ಓಬಿಲೇಷನ್ನ ಸಮಯದಲ್ಲಾಗಿರ್ಬೋದು ಇಂಪ್ಲಾಂಟೇಷನ್ನ ಸಮಯದಲ್ಲಾಗಿರ್ಬೋದು ನಿಮ್ಮ ಒಂದು ನೆಕ್ಸ್ಟ್ ಪೀರಿಯಡ್ಸ್ ಬರುವ ತನಕ ಅವಾಯ್ಡ್ ಮಾಡಿದರೆ ಬೆಟರ್ ಇರೋ ಮಿಸ್ಟೇಕ್ ನಂಬರ್ ಟೂ ಬಂದು ಏನು ಅಂತಂದರೆ ತುಂಬಾ ಜಾಸ್ತಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವಂತದ್ದು ಸೊ ಸಾಕಷ್ಟು ಜನರು ಏನು ಮಾಡ್ತಾ ಇರ್ತಾರೆ ಅಂತಂದ್ರೆ ತುಂಬಾ ಜಾಸ್ತಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಆದಷ್ಟು ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದನ್ನ ಅವಾಯ್ಡ್ ಮಾಡಿ ಬೆಚ್ಚಗಿರುವಂಥ ನೀರಿನಲ್ಲಿ ಸ್ನಾನ ಮಾಡಿ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇರುವಂಥ ಸಮಯದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಒಂದು ಪ್ರೆಗ್ನೆನ್ಸಿಯ ಸಮಯದಲ್ಲಾಗಿರ್ಬೋದು ಬಿಸಿ ನೀರಿನಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗಬೇಡಿ ಬೆಚ್ಚಗಿರುವಂಥ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಸಾಕಾಗತ್ತೆ ಡೆಲಿವರಿಗೆ ಇನ್ನೇನು ಒಂದು ವಾರ ಅಥವಾ ಎರಡು ವಾರ ಇದೆ ಅನ್ನೋ ಒಂದು ಸಮಯದಲ್ಲಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದಾಗ ಬೇಗ ಡೆಲಿವರಿ ಪೇನ್ ಅನ್ನೋದು ಬರುವಂಥ ಚಾನ್ಸಸ್ ಅನ್ನೋದು ಇರುತ್ತೆ ಹಾಗಾಗಿ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇರುವಂಥ ಸಮಯದಲ್ಲಾಗಿರ್ಬೋದು ಪ್ರೆಗ್ನೆನ್ಸಿಯ ಸಮಯದಲ್ಲಾಗಿರ್ಬೋದು ತುಂಬ ಜಾಸ್ತಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದಕ್ಕೆ ಹೋಗಬಾರ್ದು ಇನ್ನು ಮಿಸ್ಟೇಕ್ ನಂಬರ್ ತ್ರೀ ಬಂದು ಏನು ಅಂತಂದರೆ ಹೊರಗಡೆ ಸಿಗುವಂಥ ಪದಾರ್ಥಗಳಾಗಿರ್ಬೋದು ಹಾಗೆ ಆಹಾರಗಳಾಗಿರ್ಬೋದು ಇದನ್ನು ಸೇವಿಸೋದು ಕಂಪ್ಲೀಟಾಗಿ ಸ್ಟಾಕ್ ಮಾಡಿದರೆ ಒಳ್ಳೆಯದು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವಂಥ ಸಮಯದಲ್ಲಿ ಯಾಕೆ ಅಂತಂದರೆ ಹೊರಗಡೆ ಸಿಗುವಂಥ ಪದಾರ್ಥಗಳಲ್ಲಾಗಿರ್ಬೋದು ಆಹಾರದಲ್ಲಾಗಿರ್ಬೋದು ಪ್ರಿಸರ್ವೇಟಿವ್ಸ್ಗಳನ್ನು ಯೂಸ್ ಮಾಡಿರ್ತಾರೆ ಟೇಸ್ಟಿಂಗ್ ಪೌಡರ್ಗಳನ್ನು ಬಳಸಿರ್ತಾರೆ ಸೊ ಈ ಥರದ ಒಂದು ಆಹಾರಗಳನ್ನು ಪದಾರ್ಥಗಳನ್ನು ನೀವು ಸೇವಿಸಿದಾಗ ಪ್ರೆಗ್ನೆನ್ಸಿಗೆ ಅದು ಹೆಲ್ಪ್ಫುಲ್ಲಾಗಿ ಇರೋದಿಲ್ಲ ಹಾಗಾಗಿ ಮನೆಯಲ್ಲೇ ತಯಾರಿಸಿದಂತಹ ಆರೋಗ್ಯಕರವಾದಂಥ ಆಹಾರಗಳನ್ನು ಸೇವಿಸಿ ಆದಷ್ಟು ನಿಮ್ಮ ಒಂದು ಡಯೆಟ್ನಲ್ಲಿ ವಿಟಮಿನ್ ಎ ಜಾಸ್ತಿ ಇರುವಂಥ ಆಹಾರ ಆಗಿರ್ಬೋದು ವಿಟಮಿನ್ ಸಿ ಆಗಿರ್ಬೋದು ವಿಟಮಿನ್ ಇ ಆಗಿರ್ಬೋದು ಪ್ರೋಟೀನ್ ರಿಚ್ ಡಯೆಟ್ ಅನ್ನೋದನ್ನು ತಗೊಳ್ಳಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುವಂಥ ಪದಾರ್ಥಗಳನ್ನು ತಗೊಳ್ಳಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುವಂಥ ಆಹಾರಗಳನ್ನು ಸೇವಿಸೋದ್ರಿಂದ ನಿಮ್ಮ ಒಂದು ಓವಿಲೇಷನ್ ಪ್ರಕ್ರಿಯೆ ಅನ್ನೋದು ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಹಾಗೆ ನಿಮ್ಮ ಒಂದು ಇಂಪ್ಲಾಂಟೇಷನ್ ಪ್ರಕ್ರಿಯೆ ಅನ್ನೋದು ಕೂಡ ಅಷ್ಟೇ ಸಕ್ಸಸ್ಫುಲ್ ಆಗೋದಕ್ಕೆ ಹೆಲ್ಪ್ಫುಲ್ಲಾಗಿ ಇರುವಂಥದ್ದು ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದೆ ಯಾವ ಥರದ ಒಂದು ಆಹಾರ ಅನ್ನೋದನ್ನು ತೊಗೊಳ್ಬೇಕು ಅಂತ ಅದರಲ್ಲಿ ಒಬ್ಬರು ನನಗೆ ಡೌಟ್ ಅನ್ನೋದನ್ನು ಕೇಳಿದರು ಅದೇನು ಅಂತಂದರೆ ಮೊಟ್ಟೆ ಅನ್ನೋದನ್ನು ನಾವು ದಿನ ತೊಗೊಳ್ಬೋದಾ ಮೊಟ್ಟೆ ಅನ್ನೋದು ದೇಹಕ್ಕೆ ಹೀಟ್ ಅಲ್ವಾ ಅಂತ ಮೊಟ್ಟೆ ಅನ್ನೋದನ್ನು ನೀವು ಧಾರಾಳವಾಗಿ ದಿನ ತೊಗೊಳ್ಬೋದು ಯಾಕಂತಂದರೆ ಮೊಟ್ಟೆದಲ್ಲಿ ಬಂದು ಪ್ರೋಟೀನ್ ಕಂಟೆಂಟ್ ಅನ್ನೋದು ಜಾಸ್ತಿ ಇರುತ್ತೆ ನಿಮ್ಮ ಒಂದು ಪ್ರೆಗ್ನೆನ್ಸಿಗೆ ಸಹಾಯಕವಾಗಿ ಇರುವಂಥದ್ದು ಆದರೆ ನಿಮ್ಮ ಒಂದು ಬಾಡಿ ಅನ್ನೋದು ತುಂಬ ಎಕ್ಸ್ಟ್ರೀಮ್ ಹೀಟ್ ಬಾಡಿ ಆಗಿದ್ದರೆ ನೀವೇನು ಮಾಡ್ಬೋದು ಅಂತಂದರೆ ಮೊಟ್ಟೆ ಬಿಳಿಯ ಭಾಗನ ಮಾತ್ರ ಸೇವಿಸಿ ಹಳದಿ ಭಾಗನ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇರುವಂಥ ಎಲ್ಲ ಸ್ತ್ರೀಯರು ಕೂಡ ಅಷ್ಟೇ ದಿನ ನಿಂಬೆಹಣ್ಣಿನ ಜ್ಯೂಸ್ ಅನ್ನೋದನ್ನು ತೊಗೊಳ್ಬೋದು ಸಕ್ಕರೆ ಅನ್ನೋದನ್ನು ಮಿಕ್ಸ್ ಮಾಡಿ ನೀವು ನಿಂಬೆ ಹಣ್ಣಿನ ಜ್ಯೂಸ್ ಅನ್ನೋದನ್ನು ದಿನದಲ್ಲಿ ಯಾವ ಒಂದು ಸಮಯದಲ್ಲಿ ಬೇಕಾದರೂ ಕೂಡ ಅಷ್ಟೇ ನೀವು ತೊಗೊಳ್ಬೋದು ದಿನಕ್ಕೆ ಒಂದು ಬಾರಿ ಆಗಿರ್ಬೋದು ಎರಡು ಬಾರಿ ಆಗಿರ್ಬೋದು ನೀವು ತೊಗೊಳ್ಬೋದು ನಿಂಬೆ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಅನ್ನೋದು ಜಾಸ್ತಿ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಹಾಗೆ ನಿಮ್ಮ ಒಂದು ದೇಹ ಅನ್ನೋದು ತಂಪಾಗಿ ಇರೋದಕ್ಕೆ ಸಹಾಯಕವಾಗಿ ಇರುವಂಥದ್ದು ಹಾಗೆ ಎಳನೀರು ಅನ್ನೋದನ್ನು ಕೂಡ ಅಷ್ಟೇ ನೀವು ತಗೊಳ್ಬೋದು ಇನ್ನು ಮಿಸ್ಟೇಕ್ ನಂಬರ್ ಫೋರ್ ಬಂದು ಏನು ಅಂತಂದರೆ ಹೆವಿಯಾಗಿ ಎಕ್ಸಸೈಸ್ ಅನ್ನೋದನ್ನು ಮಾಡುವಂಥದ್ದು ಭಾರವಾದಂತಹ ವಸ್ತುಗಳನ್ನು ಎತ್ತುವಂಥದ್ದು ವೆಯ್ಟ್ಲಿಫ್ಟಿಂಗ್ ಅನ್ನೋದನ್ನು ಮಾಡುವಂಥದ್ದು ಸೊ ಈ ಥರದನ್ನೆಲ್ಲ ಕೂಡ ಅಷ್ಟೇ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವಂಥ ಸಮಯದಲ್ಲಿ ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಧಾರಾಳವಾಗಿ ನೀವು ವಾಕಿಂಗ್ ಅನ್ನೋದನ್ನು ಮಾಡ್ಬೋದು ದಿನದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ನೀವು ವಾಕಿಂಗ್ ಅನ್ನೋದನ್ನು ಮಾಡ್ಬೋದು ಹಾಗೆ ಯೋಗ ಕೂಡ ಅಷ್ಟೇ ಧಾರಾಳವಾಗಿ ಮಾಡ್ಕೊಳ್ಬೋದು ನಿಮ್ಮ ಒಂದು ಯೋಗ ಇನ್ಸ್ಟ್ರಕ್ಟರ್ನ ಗೈಡೆನ್ಸ್ ಅನ್ನೋದನ್ನು ಫಾಲೋ ಮಾಡಿ ಸೇಫ್ ಆಸನಾಸ್ಗಳನ್ನು ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವಂಥ ಸಮಯದಲ್ಲಿ ಮಾಡಿಕೊಳ್ಬೋದು ಇನ್ನು ಟಿಪ್ ನಂಬರ್ ಫೈವ್ ಬಂದು ಏನು ಅಂತಂದರೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವಂಥ ಸಮಯದಲ್ಲಿ ಓವಿಲೇಷನ್ನ ಸಮಯದಲ್ಲಿ ಆಗಿರ್ಬೋದು ಇಂಪ್ಲಾಂಟೇಷನ್ನ ಸಮಯದಲ್ಲಾಗಿರ್ಬೋದು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ಗಳನ್ನು ತೊಗೊಳ್ಬಾರ್ದು ಓವರ್ ದ ಕೌಂಟರ್ ಸಿಗುವಂಥ ಟ್ಯಾಬ್ಲೆಟ್ಸ್ಗಳನ್ನು ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವಂಥ ಸಮಯದಲ್ಲಿ ಆದಷ್ಟು ತಗೊಳ್ಳೋದನ್ನು ಅವಾಯ್ಡ್ ಮಾಡಿದರೆ ಬೆಟರ್ ಸೊ ಈ ರೀತಿ ತಗೊಳ್ಳೋದ್ರಿಂದ ಇಂಪ್ಲಾಂಟೇಷನ್ ಅನ್ನೋದು ಸಕ್ಸಸ್ಫುಲ್ ಆಗಿ ಆಗಿಲ್ದಿರೇ ಇರಬಹುದು ಪೀರಿಯಡ್ಸ್ ಬರುವಂಥ ಚಾನ್ಸಸ್ ಅನ್ನೋದು ಇರುತ್ತೆ ಹಾಗಾಗಿ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇರುವಂಥ ಸಮಯದಲ್ಲಿ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ಗಳನ್ನು ಅವಾಯ್ಡ್ ಮಾಡೋದು ಬೆಟರ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸೊ ಇವತ್ತಿನ ವಿಡಿಯೋ ಅನ್ನೋದು ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನಿಸಿದರೆ ಮರೀದರೆ ಇವತ್ತಿನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಮ್ಮ ಚಾನಲ್ನ ಮರಿದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ